ಇವತ್ತು ನಿಮ್ಮ ಅಭಿಮಾನಿಗಳ ದಿನ ಪ್ರಜಾಪ್ರಭುಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಬನ್ನಿ ಸಾರ್ ಕನ್ನಡ ಚಿತ್ರರಂಗದ ಪಾಲಿಗೆ ಸೆಪ್ಟೆಂಬರ್ ಹದಿನೆಂಟು ಎಂದರೆ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಇಂದು ಡಾಕ್ಟರ್ ವಿಷ್ಣುವರ್ಧನ್ ಸೂಪರ್ ಸ್ಟಾರ್ ಉಪೇಂದ್ರ ಹಾಗೂ ನಟಿ ಶ್ರುತಿಯವರ ಜನ್ಮದಿನ ಸ್ಯಾಂಡಲ್ವುಡ್ ನಲ್ಲಿ ಈ ತಾರಿಯರು ಮಾಡಿದ ಸಾಧನೆ ಅಪಾರ ಒಂದೇ ದಿನ ಈ ಮೂವರ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳು ಶುಭ ಕೋರುತ್ತಿದ್ದಾರೆ ಸೆಲೆಬ್ರಿಟಿಗಳು ಮತ್ತು ಸ್ನೇಹಿತರು ಕೂಡ ವಿಶ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಶುಭಾಶಯದ ಸಂದೇಶಗಳು ಹರಿದು ಬರುತ್ತಿವೆ ಚಂದನವನದಲ್ಲಿ ಈ ಮೂವರು ದಿಗ್ಗಜರು ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ ಇನ್ನು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ಆ ಮೂಲಕ ಹಲವರಿಗೆ ಸ್ಫೂರ್ತಿಯಾಗಿದ್ದಾರೆ ಕನ್ನಡ ಚಿತ್ರರಂಗ ಎಂದಿಗೂ ಮರೆಯದಂತಹ ವ್ಯಕ್ತಿತ್ವ ವಿಷ್ಣುವರ್ಧನ್ ಅವರದ್ದು ಸಾಹಸ ಸಿಂಹ ಎಂದೇ ಫೇಮಸ್ ಆದ ಅವರು ಒಂದಕ್ಕಿಂತ ಒಂದು ಡಿಫರೆಂಟ್ ಸಿನಿಮಾಗಳನ್ನ ಮಾಡಿ ಸೈ ಎನಿಸಿಕೊಂಡ್ರು ಇಂದು ಭೌತಿಕವಾಗಿ ಅವರು ನಮ್ಮೊಂದಿಗೆ ಇಲ್ಲದಿರಬಹುದು ಇರಬಹುದು ಜನರು ಅವರ ಮೇಲೆ ಇಟ್ಟಿರುವ ಅಭಿಮಾನ ಎಂದಿಗೂ ಶಾಶ್ವತ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಸಮಾಧಿ ಇದೆ ಹುಟ್ಟುಹಬ್ಬದ ಪ್ರಯುಕ್ತ ಅಲ್ಲಿ ವಿಷ್ಣುವರ್ಧನ್ ಅವರ ಹಲವು ಕಟೌಟ್ಗಳನ್ನ ನಿಲ್ಲಿಸಲಾಗಿದೆ ಆ ಮೂಲಕ ತಮ್ಮ ನೆಚ್ಚಿನ ನಟನ ಜನ್ಮದಿನವನ್ನ ಅಭಿಮಾನಿಗಳು ಆಚರಿಸುತ್ತಿದ್ದಾರೆ ಏನು ಕರೋನಾ ಹಾವಳಿ ಹಿನ್ನೆಲೆ ಕಳೆದೆರಡು ವರ್ಷಗಳಿಂದ ಸೂಪರ್ ಸ್ಟಾರ್ ಉಪೇಂದ್ರ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರಲಿಲ್ಲ ಅವರ ಪಾಲಿಗೆ ಈ ವರ್ಷದ ಬರ್ತ್ಡೇ ಹೆಚ್ಚು ವಿಶೇಷವಾಗಿದೆ ಯಾಕಂದ್ರೆ ಹುಟ್ಟು ಹಬ್ಬದ ಗಿಫ್ಟ್ ಆಗಿ ಅವರು ನಟಿಸಿರುವ ಬಹು ನಿರೀಕ್ಷಿತ ಕಬ್ಜಾ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ ಜನ್ಮ ದಿನಕ್ಕಿಂತ ಒಂದು ದಿನ ಮುಂಚೆ ಬಿಡುಗಡೆಯಾಗಿರುವ ಈ ಟೀಸರ್ ಕಂಡು ಅಭಿಮಾನಿಗಳು ಫಿದಾ ಆಗಿದ್ದಾರೆ ಅಲ್ಲದೆ ಅವರು ನಟಿಸಿ ನಿರ್ದೇಶನ ಮಾಡ್ತಿರುವ ಯುಐ ಚಿತ್ರತಂಡದಿಂದ ಇಂದು ವಿಶೇಷ ವಿಡಿಯೋ ಸಹ ರಿಲೀಸ್ ಆಗಲಿದೆ ನಿರ್ದೇಶಕನಾಗಿ ನಟನಾಗಿ ಉಪೇಂದ್ರ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಚಾಪು ಮೂಡಿಸಿದ್ದಾರೆ ಅವರಿಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಉಪ್ಪಿ ನಿವಾಸದ ಎದುರು ಅಭಿಮಾನಿಗಳು ಜಮಾಯಿಸಿ ಕೇಕ್ ಕತ್ತರಿಸಿ ನೆಚ್ಚಿನ ನಟನಿಗೆ ಶುಭಾಶಯವನ್ನು ಕೋರಿ ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದಾರೆ ಇನ್ನು ಹಿರಿಯ ನಟಿ ಶ್ರುತಿ ಅವರು ಸ್ಯಾಂಡಲ್ವುಡ್ ನಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಎಮೋಷನ್ ಸಿನಿಮಾಗಳ ಮೂಲಕ ಒಂದು ಕಾಲದಲ್ಲಿ ಇಡೀ ಕರುನಾಡಿನ ಪ್ರೇಕ್ಷಕರನ್ನ ತಮ್ಮತ್ತ ಸೆಳೆದುಕೊಂಡಿದ್ರು ಹಾಗಂತ ಅವರು ಅಷ್ಟಕ್ಕೆ ಸೀಮಿತವಾಗಲಿಲ್ಲ ಕಾಮಿಡಿ ಪಾತ್ರಗಳನ್ನ ಮಾಡಿ ಸೈ ಎನಿಸಿಕೊಂಡ್ರು ಈ ಅಪ್ಪಟ ಕಲಾವಿದಿಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದ್ದಾರೆ ಎಲ್ಲರೂ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರ್ತಿದ್ದಾರೆ ಈಗಲೂ ಸಹ ವಿಭಿನ್ನ ಪಾತ್ರಗಳನ್ನ ಮಾಡುತ್ತಾ ಶ್ರುತಿ ಅವರು ಹತ್ತಾರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಒಂದೊಂದು ರೀತಿಯಲ್ಲಿ ಈ ಮೂವರು ದಿಗ್ಗಜರು ವಿಶೇಷವಾಗಿ ಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ ತಮ್ಮದೇ ಆದ ಕೊಡುಗೆಗಳನ್ನ ನೀಡುತ್ತಾ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವ ಇವರು ಸ್ಯಾಂಡಲ್ವುಡ್ನಲ್ಲಿ ಮಿಂಚುತ್ತಿದ್ದಾರೆ ಸದ್ಯ ಭೌತಿಕವಾಗಿ ವಿಷ್ಣುವರ್ಧನ್ ನಮ್ಮ ಜೊತೆ ಇಲ್ಲ ಹಾಗಂತ ಅವರನ್ನ ಮರೆಯುವುದಕ್ಕಂತೂ ಸಾಧ್ಯವಿಲ್ಲ ಇನ್ನು ಕನ್ನಡ ಚಿತ್ರರಂಗವಿರುವವರೆಗೂ ಮರೆಯದ ಮಾಣಿಕ್ಯ ಅವರು ಇನ್ನುಳಿದ ಇಬ್ಬರು ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ ಮುಂಬರುವ ಅವರ ಎಲ್ಲಾ ಪ್ರಾಜೆಕ್ಟ್ಗಳು ಯಶಸ್ಸು ಕಾಣ್ಲಿ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಇಡೀ ವಿಶ್ವವೇ ಮೆಚ್ಚುವಂತಹ ಕೀರ್ತಿ ಇವರದ್ದಾಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ ಮೂರು ನಕ್ಷತ್ರಗಳಿಗೂ ಕನ್ನಡ ಒನ್ ನ್ಯೂಸ್ ಹಾಗೂ ಪ್ರೇಕ್ಷಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ ಇವತ್ತು ನಿಮ್ಮ ಅಭಿಮಾನಿಗಳ ದಿನ ಪ್ರಜಾಪ್ರಭುಗಳು ನಿಮ್ಗೋಸ್ಕರ ಕಾಯ್ತಾ ಇದಾರೆ ಬನ್ನಿ ಸಾರ್